ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ಆತ್ಮೀಯರೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಆದ್ಮೇಲೆ ಈ ದಿನ ಈ ಸ್ಕಿನ್ನಲ್ಲಿ ರಿಂಕಲ್ಸ್ ಆಗಿಬಿಡ್ತವೆ ವಯಸ್ಸಾದವ್ರ ಥರ ಇರ್ತಾರೆ ಒಂದು ಇಪ್ಪತ್ತೈದು ವರ್ಷಕ್ಕೆ ಚರ್ಮ ಜೋತ್ ಬೆಳೋಕ್ಕೆ ಶುರುವಾಗ್ತದೆ ಮುಖದಲ್ಲಿ ಕಳೆನೇ ಇರೋದಿಲ್ಲ ಅಂಥ ಸ್ಕಿನ್ ರಿಂಕಲ್ಸ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ್ನು ಹೇಳ್ತೇನೆ ಅದಕ್ಕಿಂತ ಮೊದಲು ತಾವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದ ಈ ಸಮಸ್ಯೆಗೆ ಮೂಲ ಕಾರಣ ಏನು ಅಂಥೇಳಿದ್ರೆ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆ ಇದರಿಂದ ಏನಾಗುತ್ತೆ ರಕ್ತ ಕೆಟ್ಟಹೋಗ್ತದೆ ರಕ್ತದಾತು ಧಾತು ಕೆಟ್ಟೋಯ್ತು ಅಂತ ಹೇಳಿದರೆ ಅದರಲ್ಲಿ ಅಮ್ಲೀಯತೆ ಹೆಚ್ಚಿಗೆ ಆಗ್ತದೆ ಅಮ್ಲೀಯತೆ ಹೆಚ್ಚಿಗೆ ಆಯಿತು ಅಂತ ಹೇಳಿದ್ರೆ ಸೂಕ್ಷ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಬ್ಲಡ್ ವೆಸೆಲ್ಗಳು ಮುಖದ ಮೇಲೆ ಇರ್ತವೆ ಅವೆಲ್ಲ ಬ್ಲಾಕ್ ಆಗ್ತಾ ಹೋಗ್ತವೆ ಆಗ ಬ್ಲಾಕ್ ಆದರೆ ಏನಾಗುತ್ತೆ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ ಅವಾಗೇನಾಗುತ್ತೆ ಅದು ಮುದಕ್ಕೆ ಶುರು ಆಗ್ತದೆ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ಗಳು ಪ್ರೋಟೀನ್ಸು ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕ ತತ್ವಗಳು ಮಿನರಲ್ಸ್ಗಳು ದೊರೀದೆ ಯಾಕಂದರೆ ಸೂಕ್ಷ್ಮ ಎಷ್ಟು ಸೂಕ್ಷ್ಮ ಅಂದರೆ ಕೂದಲು ಎಳೆಗಿಂತಲೂ ಸೂಕ್ಷ್ಮ ಇರ್ತವೆ ಯಾವುವು ಮುಖದಲ್ಲಿರ್ತಕ್ಕಂಥ ಆ ಬ್ಲಡ್ ವೆಸಲ್ಗಳು ಅವು ಬ್ಲಾಕ್ ಆದಾಗ ಅವಕ್ಕೆ ಚರ್ಮಕ್ಕೆ ಬೇಕಾಗಿರೋ ಪೋಷಕಾಂಶ ಸಿಗದೇ ಇದ್ದಾಗ ಚರ್ಮ ಸುಖ ಹೇಗೆ ನೀರಿನ ಕೊರತೆ ಉಂಟಾಗಿ ಮರ ಒಣಗುತ್ತೆ ಅದೇ ರೀತಿ ಪೋಷಕಾಂಶಗಳ ಕೊರತೆ ಉಂಟಾಗಿ ಚರ್ಮ ಒಣಗಿ ಸುಕ್ಕು ಕಟ್ಟಲಿಕ್ಕೆ ಶುರುವಾಗ್ತದೆ ಹಾಗಿದ್ರೆ ಆ ಪೋಷಕಾಂಶಗಳು ಸರಿಯಾಗಿ ಸಿಗಬೇಕಂದರೆ ದಾರಿಗಳು ಶ್ರೋತಸ್ಸು ಅಂತ ಹೇಳ್ತಾರೆ ಆಯುರ್ವೇದಿಕ್ನಲ್ಲಿ ಶ್ರೋತಸ್ ಅಂದರೆ ಮಾರ್ಗ ಆ ಮಾರ್ಗಗಳನ್ನು ಸ್ವಚ್ಛಪಡಿಸ್ಕೊಳ್ಬೇಕು ಮಾರ್ಗ ಸ್ವಚ್ಛ ಆಗಬೇಕಂತೇಳಿದ್ರೇನು ಮಾರ್ಗದಲ್ಲಿ ಯಾವುದು ಸಂಚಾರ ಆಗುತ್ತೆ ಶುದ್ಧ ಇರಬೇಕು ರಕ್ತ ಶುದ್ಧಿ ಇರಬೇಕು ರಕ್ತ ಶುದ್ಧಿಗಾಗಿ ತವೇನು ಮಾಡಬೇಕು ಒಂದು ವಾರ ಬೇವಿನ ಕಷಾಯ ಒಂದು ವಾರ ಗರಿಕೆ ಕಷಾಯ ಒಂದು ವಾರ ಹೊಂಗೆ ಕಷಾಯ ಒಂದು ವಾರ ಬಿಲ್ಪತ್ರೆ ಕಷಾಯ ಒಂದು ವಾರ ಅಮೃತ ಬಳ್ಳಿ ಕಷಾಯ ಹೀಗೆ ಒಂದೊಂದು ವಾರ ಒಂದೊಂದು ಕಷಾಯಗಳನ್ನು ಸೇವನೆ ಮಾಡ್ತಾ ಹೋಗ್ಬೇಕು ಇನ್ನು ಇದಾದ ಮೇಲೆ ಈ ರಿಂಕಲ್ಸು ತಕ್ಷಣಕ್ಕೆ ವಾಸಿಯಾಗಲಿಕ್ಕೆ ಅತಿ ವೇಗವಾಗಿ ಇಂತಹ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಒಂದು ಲೇಪನವನ್ನು ಮುಖಕ್ಕೆ ಲೇಪನವನ್ನು ಹೇಳ್ತೀನಿ ಅದ್ಯಾವುದು ಲೇಪನ ಅಂತೇಳಿದ್ರೆ ಈ ಕಕ್ಕೆ ಮರದ ಹೂವು ಕಕ್ಕೆ ಮರ ಬರ್ತದೆ ನೋಡಿದಿರ ನೀವು ಇಲ್ಲಿ ಸೈಡಲ್ಲಿ ತೋರಿಸ್ತಾ ಇದ್ದಾರೆ ಕಕ್ಕೆ ಮರ ಹಳದಿ ಕಲರ್ ಹೂವಿರ್ತದೆ ಉದ್ದನೆಯ ಒಂದು ಕಾಯಿ ಅದರಲ್ಲಿ ಸಿಗ್ತದೆ ನಮಗೆ ಆ ಕಾಯಿಂದ ಹಲವಾರು ರೆಮಿಡಿಗಳನ್ನು ಮಾಡ್ಕೋಬೋದು ಆ ಹೂವಿದೆಯಲ್ಲ ಆ ಹೂ ಅದ್ಭುತವಾಗಿರ್ತಕ್ಕಂಥ ಸೌಂದರ್ಯ ರಕ್ಷಕ ಅಂತಲೇ ಹೇಳ್ಬೋದು ಅದು ಸೌಂದರ್ಯ ರಕ್ಷಕ ಅದು ಆ ಹೂವನ್ನು ನೆರಳಲ್ಲಿ ಒಣಗಿಸ್ಬೇಕು ನೆರಳಲ್ಲಿ ಒಣಗಿಸಿ ಅದನ್ನು ಪೌಡರ್ ಮಾಡಬೇಕು ಸುಕ್ಕು ಆಗ್ತಕ್ಕಂಥ ಸಮಸ್ಯೆ ರಿಂಕಲ್ಸ್ ಆಗ್ತಕ್ಕಂಥ ಸಮಸ್ಯೆ ಇರೋರು ಇದನ್ನು ಅಲೋವೆರದ ಜೊತೆಗೆ ಮಿಶ್ರಣ ಮಾಡಿ ಉಪಯೋಗ ಮಾಡಬೇಕು ನಿಮ್ಗೆ ಎಷ್ಟು ಬೇಕಷ್ಟು ಪೌಡ್ರು ಅದನ್ನು ಪೇಸ್ಟ್ ಮಾಡಲಿಕ್ಕೆ ಬೇಕಾದಷ್ಟು ಅಲೋವೆರಾ ಅದನ್ನು ಮತ್ತೆ ಎಷ್ಟು ಹಾಕಬೇಕಂತ ಕೇಳಬೇಡಿ ಅದು ಕಾಮನ್ ಸೆನ್ಸು ಅಲೋವೆರಾ ಎಷ್ಟು ಹಾಕಬೇಕು ಪೇಸ್ಟ್ ಆಗಬೇಕು ಅದು ಪೌಡ್ರ್ ಪೇಸ್ಟ್ ಥರ ಆಗಬೇಕು ಅದನ್ನು ಹಾಕಿ ಚೆನ್ನಾಗಿ ಕಲಸಿ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿ ಬೆಳಗ್ಗಿನ ಬಿಸಿಲಿಗೆ ನೆತ್ಕೊಳ್ಳಿ ಎಷ್ಟು ಆರು ಗಂಟೆಯಿಂದ ಏಳುವರೆ ಒಳಗಡೆ ನಿಂತ್ಕೊಂಡು ಬೆಳಗಿನ ಬಿಸಿಲೇ ಬಡಿಬೇಕು ಅದಕ್ಕೆ ಅಂದಾಗ ಮಾತ್ರ ಅದೇನಾಗುತ್ತೆ ಅಲ್ಲಿ ಆಕ್ಸಿಜನ್ ಸರಿ ಸರ್ಕ್ಯುಲೇಷನ್ ಆಗ್ತದೆ ಅಲ್ಲಿರ್ತಕ್ಕಂಥ ಅವರೋಧಗಳು ನಿವಾರಣೆ ಆಗ್ತವೆ ಸ್ರೋತಸ್ಗಳ ಬ್ಲಾಕೇಜ್ ನಿವಾರಣೆ ಆಗ್ತದೆ ಅಲ್ಲಿ ಸ್ಕಿನ್ನಲ್ಲಿರ್ತಕ್ಕಂಥ ಡೆಡ್ ಏನಾಗ್ತವೆ ಮತ್ತು ಅವುಗಳು ಹೊರಗಡೆ ಹಾಕ್ತದೆ ಇಲ್ಲ ಅಂತೇಳಿದ್ರೆ ಅವುಗಳು ಅರ್ಧಮರ್ಧ ಸರಿಯಾಗಿ ಕೆಲಸ ಮಾಡೋದಿದ್ರೆ ಅದು ಮತ್ತೆ ಕ್ರಿಯಾಶೀಲಗೊಳಿಸುತ್ತೆ ಹೀಗೆ ಇವೆಲ್ಲ ಆ ಒಂದು ಸ್ಕಿನ್ನಲ್ಲಿರ್ತಕ್ಕಂಥ ಡಿಸ್ಬ್ಯಾಲೆನ್ಸ್ ಎಲ್ಲ ಏನಾಗ್ತದೆ ಬ್ಯಾಲೆನ್ಸ್ ಆಗುತ್ತೆ ಅದಾದ ಮೇಲೆ ಒನ್ ಅವರ್ ಆದಮೇಲೆ ನೀವು ಎಳೆ ನೀರಿನಿಂದ ಚೆನ್ನಾಗಿ ಮುಖ ತೊಳಿಬೇಕು ಇಷ್ಟು ಮಾಡಿದ್ರೆ ಒಂದು ಎರಡು ತಿಂಗಳು ನೀವು ಮಾಡಿ ನೋಡಿ ನಿಮ್ಮ ಸ್ಕಿನ್ ರಿಂಕಲ್ಸು ಸಂಪೂರ್ಣವಾಗಿ ಗುಣ ಆಗ್ತದೆ ಭಾಳ ಜನ ತಕ್ಷಣಕ್ಕೆ ರಿಸಲ್ಟ್ ಬೇಕು ಅಂತ ಹೇಳ್ತಾರೆ ತಕ್ಷಣಕ್ಕೆ ರಿಸಲ್ಟ್ ಬರ್ತದೆ ಆದರೆ ಮತ್ತೆ ಆ ಸಮಸ್ಯೆ ಬರಬಾರ್ದು ಅಂದರೆ ನಿರಂತರವಾಗಿ ಒಂದು ಎರಡು ಮೂರು ತಿಂಗಳು ಮಾಡಿ ಆ ಸಮಸ್ಯೆಯಿಂದ ನೀವು ನೂರು ವರ್ಷದವರಿದ್ದಾಗಲೂ ಚರ್ಮ ಚರ್ಮ ಅಂದರೆ ಇಪ್ಪತ್ತು ವರ್ಷದ ಯುವಕರ ಥರ ಇರ್ತದೆ ರಿಂಕಲ್ಸೇ ಬರಲ್ಲ ಮತ್ತು ಈ ಸಮಸ್ಯೆಗೆ ಕಾರಣ ಅಂದರೆ ಟೆನ್ಷನ್ನು ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಟರೆ ಮಾತ್ರ ಈ ಮನೆ ಮದ್ದು ಯೂಸ್ ಆಗುತ್ತದೆ ಟೆನ್ಷನ್ನು ಸ್ಟ್ರೆಸ್ಸು ಎಂಜೈಟಿ ಕೋಪ ಅದಕ್ಕೆ ಏನು ಹೇಳ್ತಾರೆ ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡೋದು ಕೂಡಲ್ಲ ಸಂಗಮ ದೇವ ಸುಮ್ಮನೆ ಒಳಗಡೆ ಸಿಟ್ಟೆ ಇರ್ತದೆ ಸುಮ್ಮನೆ ಹೊರಗಡೆ ಹೊರಗಡೆ ಆಗಿ ನಗೋದು ಇಂಥವ್ರಿಗೇ ಬೇಗ ಸ್ಕಿನ್ ರಿಂಕಲ್ಸ್ ಬರ್ತದೆ ತುಂಬ ಜನ ಆರ್ಟಿಫಿಷಿಯಲಾಗಿ ಮದುವೆಗಿದ್ವೇ ಸಮಾರಂಭಗಳಲ್ಲೆಲ್ಲ ಬಂದವರಿಗೆಲ್ಲ ಸುಮ್ಮನೆ ನಗೋದು ಒಳಗಡೆ ಸಿಟ್ಟು ಒಳಗೂ ಹೊರಗೂ ಒಂದಿರಬೇಕು ಅಂದಾಗ ಮಾತ್ರ ಇಂಥ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ನಾವೆಲ್ಲ ನುಡಿದಂತೆ ನಡಿಬೇಕು ಯಾಕಂದರೆ ಇದೇ ಜನ್ಮ ಕಡೆ ಮನವರಿಯದ ಕಳ್ಳತನವಿಲ್ಲ ಬಿಡು ಬಾಹ್ಯದಳು ಡಂಬವ ಮಾನಸದಳು ಸುದಳು ಜಪಿಸು ಎಡಬಿಡದೇ ಶಂಬುವ ಒಡಲೊಳು ವಂಚಿಸಿ ಹೊರಗಿನಿ ಕೀರ್ತಿಯ ಪಡಿದರೆ ಶಿವನಿನ ಗೊಲಿವನೇ ಮರುಳೆ ಅಂತ ಹೇಳ್ತಾರೆ ಅಂತರಂಗದ ಅಸೂಯೆ ಬಹಿರಂಗದಲ್ಲಿ ಇಂತಹ ಸಮಸ್ಯೆಗಳನ್ನು ಒಡ್ತದೆ ಅದಕ್ಕಾಗಿ ಒಳಗೂ ಹೊರಗು ಒಂದೇ ಇರೋಣ ನ್ಯಾಚುರಲ್ಲಾಗಿ ನಗೋಣ ನ್ಯಾಚುರಲ್ಲಾಗಿ ನಕ್ಕರೆ ಇಂತಹ ರಿಂಗ್ ಕೆಲಸಗಳು ಕಡಿಮೆ ನ್ಯಾಚುರಲ್ ನ್ಯಾಚುರಲ್ಲಾಗಿ ನಗಬೇಕು ಚುಚ್ಚು ನಗೆ ಆಗಿರಬಾರ್ದು ಮೆಚ್ಚು ನಗೆ ಆಗಿರಬೇಕು ಬೇರೆಯವ್ರನ್ನ ಚುಚ್ಚು ನಗದಾಗಿರ್ಬೋದು ಅಸೂಹೆ ನಗೆ ಆಗಿರಬಾರ್ದು ಅವಮಾನಕಾರಿಯಾಗಿರ್ತಕ್ಕಂಥ ನಗೆಯನ್ನು ನಾವು ನಗಬಾರ್ದು ನಕ್ರೆ ನಮಗೂ ರಿಂಗ್ ಆಗ್ತವೆ ಅವ್ರಿಗೆ ಯಾರಿಗೆ ಅಸಹ್ಯ ಮಾಡ್ತಾರಲ್ಲ ಅವ್ರಿಗೂ ರಿಂಕಲ್ಸ್ ಆಗ್ತವೆ ಹಾಗಾಗಿ ನಗುವೆಂಬುದು ಅಮೃತ ಅದು ಹೇಗಿರಬೇಕಂದ್ರೆ ನಾವು ಖುಷಿ ಪಡ್ತಕ್ಕಂಥ ನಗು ಆಗಬೇಕು ನಮ್ಮ ನಗುವನ್ನು ನೋಡಿ ಬೇರೆಯವ್ರಿಗೂ ಕೂಡ ನೆಮ್ಮದಿ ಉಂಟಾಗಬೇಕು ಭರವಸೆ ಬರಬೇಕು ಜೀವನದಲ್ಲಿ ಅವ್ರಿಗೂ ಕೂಡ ಆನಂದ ಆಗಬೇಕಂತ ನಗುವನ್ನು ನಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಈ ಒಂದು ವಿಚಾರ ತಮಗೆ ಏನಾದರೂ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಇದನ್ನು ಶೇರ್ ಮಾಡಿಕೊಳ್ಳಿ ಜೊತೆಗೆ ನಮ್ಮ ಚಾನಲ್ಗೆ ಜಾಯಿನ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಸಹಕಾರವನ್ನು ಕೊಡಿ ಜಾಯಿನ್ ಬಟನ್ ಪ್ರೆಸ್ ಮಾಡಿದರೆ ನಮ್ಮ ನಂಬರ್ ಸಿಗ್ತದೆ ನಿಮಗೆ ಅಲ್ಲಿ ಸಮ ಅಮೌಂಟ್ ಬರ್ತದೆ ಯಾಕಂದರೆ ಯೂಟ್ಯೂಬ್ ಚಾನಲ್ ರನ್ ಮಾಡಬೇಕಂದ್ರೆ ತಾಂತ್ರಿಕವಾಗಿ ಕೆಲವೊಂದಿಷ್ಟೆಲ್ಲ ವೆಚ್ಚ ಆಗ್ತದೆ ಅದಕ್ಕಾಗಿ ಆ ವೆಚ್ಚವನ್ನು ನಾವು ಬಳಸ್ಕೊಳ್ತೇವೆ ಅಲ್ಲಿ ನಮ್ಮ ನಂಬರ್ ಸಿಗ್ತದೆ ನೇರವಾಗಿ ತಾವು ನಮ್ಮನ್ನು ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ವರೆಗೂ ಸಂಪರ್ಕ ಮಾಡ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತದೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ